ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟ್ ಹದಿನೈದು ನಿಮಿಷದಲ್ಲಿ ಸನ್ ಟ್ಯಾಂಡ್ ರಿಮೂವ್ ಹೇಗೆ ಮಾಡ್ಬೋದು ಮನೆಯಲ್ಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಮನೆ ಮದ್ದನ್ನ ಉಪಯೋಗಿಸಿ ಯಾವ ಥರ ಸನ್ ಟ್ಯಾಂಡ್ ರಿಮೂವ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತು ನಾನು ಫೆಮ್ ಡಿ ಟ್ಯಾನ್ ಬ್ಲೀಚ್ನ ಉಪಯೋಗಿಸಿ ಯಾವ ಥರ ಜಸ್ಟ್ ಹದಿನೈದು ನಿಮಿಷದಲ್ಲೇ ಪಾರ್ಲರ್ ಥರ ನಾವು ಡಿ ಟ್ಯಾನ ಹೇಗೆ ಮಾಡ್ಕೋಬೋದು ಹೇಗೆ ನಮ್ಮ ಮುಖದಲ್ಲಿರೋ ಟ್ಯಾನನ್ನು ರಿಮೂವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಈಗ ಬೇಸಿಗೆ ಇರೋದರಿಂದ ನಾವು ಹೊರಗಡೆ ಕಾಮನಾಗಿ ಸುತ್ತಾಡಿ ಸುತ್ತಾಡ್ತಾ ಇರ್ತೀವಿ ಆಟೋಮೆಟಿಕಲಿ ನಮ್ಮ ಸ್ಕಿನ್ ಟ್ಯಾನ್ ಆಗೇ ಆಗುತ್ತೆ ಸೊ ಅದನ್ನು ನಾವು ಯಾವುದೇ ಒಂದು ಫಂಕ್ಷನ್ಗೆ ಟ್ಯಾನ್ ರಿಮೂವ್ ಮಾಡ್ಕೊಳ್ಳದೆ ನಮ್ಮ ಟ್ಯಾನ್ ಫೇಸಲ್ಲೇ ನಾವು ಎಷ್ಟೇ ಮೇಕಪ್ ಮಾಡಿಕೊಂಡ್ರು ಕೂಡ ಅದು ಅಷ್ಟು ಲುಕ್ ಬರೋದು ಇಲ್ಲ ಸೊ ಹಾಗಾಗಿ ಜಸ್ಟ್ ಹದಿನೈದೇ ನಿಮಿಷದಲ್ಲಿ ನಾವು ಟ್ಯಾನನ್ನು ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಜೊತೆ ಏನಂದರೆ ಇದ್ರ ಪ್ರೈಸು ಜಸ್ಟ್ ಫಾರ್ಟಿ ಟು ರುಪೀಸು ನೋಡಿ ಜಸ್ಟ್ ಫಾರ್ಟಿ ಟು ರುಪೀಸ್ ಇದು ಇದರಲ್ಲಿ ಅಮೋನಿಯಾ ಇರೋದಿಲ್ಲ ನಾವು ಫೆಮ್ಮಲ್ಲೇ ಬ್ಲೀಚ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಎಲ್ಲ ಅಮೋನಿಯಾ ಇರುತ್ತೆ ಬಟ್ ಇದರಲ್ಲೆಲ್ಲ ಇರೋದಿಲ್ಲ ಇದು ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಮ್ಮ ಸ್ಕಿನ್ಗೆ ಸೊ ಫ್ರೆಂಡ್ಸ್ ಇದರ ಪ್ರೈಸು ಜಸ್ಟ್ ಫಾರ್ಟಿ ಟು ರುಪೀಸ್ ಇದರಲ್ಲಿ ದೊಡ್ಡ ಸೈಜ್ ಕೂಡ ಸಿಗುತ್ತೆ ನೀವು ಅದನ್ನು ತೊಗೊಂಡ್ರೆ ಹ್ಯಾಂಡ್ಸ್ಗೆ ಅಪ್ಲೈ ಮಾಡ್ಕೋಬೋದು ನಮ್ಮ ಬ್ಯಾಕ್ ನೆಕ್ ಕೂಡ ಅಂದರೆ ನಾವು ಸೀರೆ ಉಟ್ಕೊಂಡು ಯಾವುದಾದ್ರು ಫಂಕ್ಷನ್ಗೆ ಅಥವಾ ಬಿಸಿಲಲ್ಲಿ ಓಡಾಡಿದಾಗ ಬ್ಯಾಕ್ನೆಕ್ ಕೂಡ ಬ್ಲ್ಯಾಕ್ ಆಗಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ ಸೊ ನಾನು ಜಸ್ಟ್ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನು ನಾನು ಜ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ಇದು ನಮ್ಮ ಗ್ಲೋವಿಂಗ್ ಸ್ಕಿನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಜೊತೆಗೆ ಸನ್ ಆ್ಯಂಡ್ ರಿಮೂವಲ್ ಮತ್ತು ಡೆಡ್ ಸ್ಕಿನ್ನ ರಿಮೂವ್ ಮಾಡೋಕ್ಕೂ ತುಂಬ ಹೆಲ್ಪ್ಫುಲ್ಲು ಜೊತೆಗೆ ಸ್ಕಿನ್ ರೇಡಿಯನ್ಸ್ ಮತ್ತು ಕ್ಲಿಯರ್ ಕಾಂಪ್ಲೆಕ್ಷನ್ಗೆ ಟೋಟಲ್ ಐದು ಬೆನಿಫಿಟ್ಸ್ ಇದೆ ಇದರಲ್ಲಿ ಕೇವಲ ಹದಿನೈದು ನಿಮಿಷದಲ್ಲಿ ನಮಗೆ ಇದೆಲ್ಲ ಸಿಗುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಯಾಕಂದರೆ ಬೇಸಿಗೆ ಇರೋದ್ರಿಂದ ಇದು ಕಂಪಲ್ಸರಿ ಬೇಕೇ ಬೇಕು ಆದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋರು ಮಾತ್ರ ನಿಮ್ಮ ಸ್ಕಿನ್ ಟೈಪ್ಗೆ ಇದು ಸೂಟ್ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಕೈಗೆ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ನೋಡಿ ನಿಮ್ಗೆ ಏನಾದರೂ ಅಲರ್ಜಿ ಆಗಲಿಲ್ಲ ಅಂದರೆ ಮಾತ್ರ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸೈಡ್ ಎಫೆಕ್ಟ್ ಆಗ್ಬೋದು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಕಾಮನ್ನಾಗಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ ನಿಮಗೆ ಜಾಸ್ತಿ ಅನಿಸಿದರೆ ಮಾತ್ರ ಅವಾಗಿಂದ ಅವಾಗಲೇ ಫೇಸ್ ವಾಶ್ ಮಾಡ್ಕೊಂಡು ಬಿಡಿ ಯಾಕಂದರೆ ಅಲರ್ಜಿ ಆಗ್ಬೋದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಸೊ ಫ್ರೆಂಡ್ಸ್ ನಾನು ಡಿ ಟ್ಯಾಂಡ್ ಬ್ಲೀಚ್ ಕ್ರೀಮ್ನ ಯಾವಾಗಲಾದರೂ ಯೂಸ್ ಮಾಡ್ತಾ ಇರ್ತೀನಿ ನನಗೇನು ಅನಿಸಿಲ್ಲ ಬನ್ನಿ ಈಗ ಹೇಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಬಾಕ್ಸಲ್ಲಿ ಪ್ರೀ ಬ್ಲೀಚ್ ಕ್ರೀಮ್ ಮತ್ತೆ ಪೋಸ್ಟ್ ಬ್ಲೀಚ್ ಕ್ರೀಮ್ ಅಂತ ಇರುತ್ತೆ ಬಾಕ್ಸ್ ಅಲ್ಲಿ ನೋಡಿ ಈ ಥರ ಇನ್ಸ್ಟ್ರಕ್ಷನ್ಸ್ ಒಂದು ಪೇಪರ್ ಕೊಟ್ಟಿರ್ತಾರೆ ಇದನ್ನ ನೀವು ಚೆನ್ನಾಗಿ ಎಲ್ಲ ಸರಿಯಾಗಿ ಓದ್ಕೊಳ್ಳಿ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ಬನ್ನಿ ಈಗ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಏನೇನು ಪ್ರೊಸೀಜರ್ ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಪ್ರೀ ಬ್ಲೀಚ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೀವು ಫೇಸ್ ಮತ್ತು ನೆಕ್ಗೆ ಬ್ಲೀಚನ್ನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಏರಿಯಾಗೆಲ್ಲ ಚೆನ್ನಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಪ್ರೀ ಬ್ಲೀಚ್ ಕ್ರೀಮನ್ನು ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ ಮಸಾಜ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಬ್ಲೀಚ್ ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ಬಿಸಿಲಿಗೆ ಹೋಗೋದಾಗಲಿ ಅಥವಾ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಮುಂದೆ ನಿಲ್ಲೋದು ಅಡುಗೆ ಮಾಡೋದಾಗಲಿ ಮಾಡಬೇಡಿ ಯಾಕಂದರೆ ಇದು ಉಲ್ಟಾ ರಿಯಾಕ್ಷನ್ ಆಗ್ಬೋದು ಸೊ ಹಾಗಾಗಿ ನಿಮ್ಗೆ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ನೈಟ್ ಟೈಮು ಮಲ್ಕೋಬೇಕಾದ್ರೇ ಇದನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಕಸ್ಮಾತ್ ನೀವು ಡೇ ಟೈಮ್ ಮಾಡಿಕೊಂಡ್ರೆ ಬಿಸ್ಲಿಗೆ ಹೋಗೋದಾಗಲಿ ಅಥವಾ ಗ್ಯಾಸ್ ಸ್ಟವ್ ಮುಂದೆ ಅಡುಗೆ ಮಾಡೋದಾಗಲಿ ಸೋಪನ್ನು ಯೂಸ್ ಮಾಡೋದಾಗಲಿ ಮಾಡ್ಕೊಳಕ್ಕೆ ಹೋಗಬೇಡಿ ನೈಟ್ ಟೈಮ್ ಆದರೆ ನೀವು ಸೀದಾ ಬೆಡ್ಗೆ ಹೋಗ್ತಾ ಇರ್ತೀರಾ ಮಾಡಿಕೊಂಡು ಸೀದಾ ಮಲ್ಕೊಂಡು ಬಿಡ್ತೀರಾ ನೆಕ್ಸ್ಟ್ ನಾನು ಬ್ಲೀಚ್ ಕ್ರೀಮ್ಗೆ ಆ್ಯಕ್ಟಿವೇಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷದವರೆಗೂ ಇದನ್ನು ಆವಾಗಲೇ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಮಿಕ್ಸ್ ಮಾಡಿಟ್ಟು ಆಮೇಲೆ ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಬಿಟ್ಟು ಆ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಳೋ ಥರ ಇರೋಲ್ಲ ಇನ್ಸ್ಟಂಟಾಗಿ ಆವಾಗಲೇ ಮಿಕ್ಸ್ ಮಾಡಿಕೊಂಡು ಆವಾಗಿಂದ ಆವಾಗಲೇ ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಬ್ಲೀಚ್ ಕ್ರೀಮನ್ನು ನಾವು ಆದಷ್ಟು ಹೇರ್ಸ್ಗಾಗಲಿ ಐಬ್ರೋಸ್ಗಾಗಲಿ ಟಚ್ ಆಗದೆ ಇರೋ ಥರ ಅಪ್ಲೈ ಮಾಡ್ಕೋಬೇಕು ಯಾಕಂದರೆ ಅಪ್ಲೈ ಆದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹೇರ್ಸ್ದು ಡಿ ಟ್ಯಾನಲ್ಲಿ ಅಮೋನಿಯಾ ಇಲ್ಲದೇ ಇರೋದ್ರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಈ ಕ್ರೀಮನ್ನು ಸ್ವಲ್ಪ ನಾವು ಕನ್ ಸುತ್ತಮುತ್ತ ಅಷ್ಟು ಡೀಪಾಗಿ ಹಚ್ಕೋಬಾರ್ದು ಸ್ವಲ್ಪ ಗ್ಯಾಪ್ ಬಿಟ್ಟೆ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಕಾಮನ್ನಾಗಿ ನೀವು ಯಾವುದೇ ಫೇಶಿಯಲ್ ಆಗಲಿ ಬ್ಲೀಚಾಗಲಿ ಮಾಡ್ಕೋಬೇಕಾದ್ರೆ ನಿಮ್ಮ ಡ್ರೆಸ್ ನೆಕ್ ಸ್ವಲ್ಪ ರೌಂಡ್ ಶೇಪ್ ಇರೋದನ್ನು ತಗೊಳ್ಳಿ ನಾನು ಸ್ವಲ್ಪ ಕಾಲರ್ ನೆಕ್ ತೊಗೊಂಡಿರೋದ್ರಿಂದ ಅಷ್ಟು ನೆಕ್ಗೆ ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಕಂಫರ್ಟೇಬಲ್ ಆಗಿರಲ್ಲ ನೋಡಿ ನಾನು ಕಾಲರ್ ನೆಕ್ಕನ್ನು ಅಲ್ಲೇ ಫೋಲ್ಡ್ ಮಾಡಿದ್ದೀನಿ ಆದರೂ ಕೂಡ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ ಸೊ ನೀವು ಸ್ವಲ್ಪ ನಿಮ್ಮ ಡ್ರೆಸ್ ನೆಕ್ಕು ಸ್ವಲ್ಪ ಅಗಲ ಇರೋದನ್ನು ತೊಗೊಳ್ಳಿ ಸುತ್ತಮುತ್ತ ಅಂದರೆ ಆರಾಮಾಗಿ ನೀವು ಅಪ್ಲೈ ಮಾಡ್ಕೋಬೋದು ಈಗ ನಾನು ಕ್ರೀಮ್ ಅಪ್ಲೈ ಮಾಡ್ಕೊಂಡ್ರೆ ಎಲ್ಲ ಕಾಲರಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಡಿಟರ್ನ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫೇಸ್ ವಾಶ್ ಮಾಡ್ಕೊಂಡಿರಬೇಕು ಯಾಕಂದರೆ ಯಾವುದಾದ್ರೂ ಕ್ರೀಮ್ ಅಪ್ಲೈ ಮಾಡ್ಕೊಂಡಿರ್ತೀವಿ ಇಲ್ಲಾಂದರೆ ಮೇಕಪ್ ಮಾಡ್ಕೊಂಡಿರ್ತೀವಿ ಸೊ ಹಾಗಾಗಿ ಮುಖದಲ್ಲಿ ಯಾವುದೇ ಕ್ರೀಮು ಏನು ಇರಬಾರ್ದು ಹಾಗಾಗಿ ಫೇಸ್ ವಾಶ್ ಮಾಡ್ಕೊಂಡಿರಬೇಕು ನೋಡಿ ಕುತ್ತಿಗೆಗೂ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು ಸೊ ಫ್ರೆಂಡ್ಸ್ ನಾನೀಗ ಫೇಸ್ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೊಂಡಾಯಿತು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು ನಾನು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಈಗ ಹದಿನೈದು ನಿಮಿಷ ಆಯಿತು ನಾನೀಗ ಫೇಸ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾವು ನಾರ್ಮಲ್ ವಾಟರಿಂದಾನೆ ಫೇಸ್ ವಾಶ್ ಮಾಡ್ಕೋಬೇಕು ಬಿಸಿನೀರಿಂದ ಎಲ್ಲ ವಾಶ್ ಮಾಡ್ಕೋಬಾರ್ದು ನಾನು ನಿಮಗೆ ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಸಿಗ್ತೀನಿ ಸೊ ಫ್ರೆಂಡ್ಸ್ ಜಸ್ಟ್ ನಂದು ಫೇಸ್ ವಾಶ್ ಆಯಿತು ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಗ್ಲೋನೆಸ್ ಆಗಿದೆ ಅಂತ ನನ್ನ ಕೂಡ ಫೇಸು ತುಂಬ ಟ್ಯಾನ್ ಆಗಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೂ ಆಯಿತು ಹಾಗೆ ಅಪ್ಲೈ ಮಾಡ್ಕೊಂಡಂಗಾಯಿತು ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಜವಾಗ್ಲೂ ತುಂಬ ಡಿಫ್ರೆನ್ಸ್ ಅನಿಸ್ತಾ ಇದೆ ತುಂಬ ಟ್ಯಾನ್ ಆಗಿತ್ತು ನನ್ನ ಫೇಸು ಬ್ಲೀಚ್ ಅಪ್ಲೈ ಮಾಡ್ಕೊಳ್ಳೋಕ್ಕೆ ನೈಟೇ ಒಳ್ಳೆ ಟೈಮು ಯಾಕಂದರೆ ಇದನ್ನು ಹಚ್ಕೊಂಡಾದ್ಮೇಲೆ ನಾವು ಬಿಸಿಲಲ್ಲೆಲ್ಲ ಓಡಾಡಿದರೆ ಇದು ಉಲ್ಟಾ ರಿಯಾಕ್ಷನ್ ಆಗ್ಬೋದು ಜೊತೆಗೆ ನಾವು ಗ್ಯಾಸ್ ಸ್ಟೌವ್ ಮುಂದೆ ಎಲ್ಲ ನಿಲ್ಲಬೇಡಿ ಯಾಕಂದರೆ ಆ ಬಿಸಿಗೆ ಅದಕ್ಕೂ ಕೂಡ ಉಲ್ಟಾ ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಇನ್ನೇನು ಬೆಡ್ಗೆ ಹೋಗ್ತೀರಾ ಅನ್ನೋ ಟೈಮಲ್ಲಿ ಬ್ಲೀಚ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ತುಂಬ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ನೈಟ್ ಟೈಮ್ ಮಾಡಿಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ನಿಜವಾಗ್ಲೂ ನಮಗೂ ಖುಷಿ ಅನ್ನಿಸ್ತಾ ಇದೆ ನನ್ನ ಫೇಸ್ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ತುಂಬ ಗ್ಲೋನೆಸ್ ಬರ್ತಾ ಇದೆ ನೆಕ್ಸ್ಟು ನಾನು ನೋಡಿ ಇದು ಪೋಸ್ಟ್ ಬ್ಲೀಚನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಎಲ್ಲ ವಾಶ್ ಆದಮೇಲೆ ನಾನೀಗ ಪೋಸ್ಟ್ ಬ್ಲೀಚ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಸಾಜ್ ಏನು ಮಾಡ್ಕೊಳ್ಳೋದು ಬೇಡ ಸುಮ್ಮನೆ ಜಸ್ಟ್ ಅಪ್ಲೈ ಮಾಡ್ಕೋಬೇಕಷ್ಟೇ ಫ್ರೆಂಡ್ಸ್ ಡಿ ಟ್ಯಾನ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡಿದ್ರಲ್ಲ ನಿಮಗೆಲ್ಲ ಇವತ್ತಿನ ವಿಡಿಯೋ ಸಮ್ಮರ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾಕಂದರೆ ಸಮ್ಮರ್ಗೆ ಎಲ್ರಿಗೂ ಟ್ಯಾನ್ ಆಗೋದು ತುಂಬ ಕಾಮನ್ನು ಏನು ರಿಸಲ್ಟ್ ಬಂತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು